ನೀವು ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂತಂದ್ರೆ ಅನ್ನಭಾಗ್ಯ ಯೋಜನೆ ಯಾಕೆ ಹಣ ಸಿಗಲ್ಲ, ಗೃಹಲಕ್ಷ್ಮಿ ಹಣ ಸಿಗಲ್ಲ, ಇವನ್ ಪೆನ್ಷನ್ ತಗೊಳ್ತಾ ಇದ್ರೆ ಅದು ಕೂಡ ಸಿಗಲ್ಲ. ನಾವು ಸರ್ಕಾರದ ಯಾವುದೇ ಸೌಲಭ್ಯ ತಗೋಬೇಕು ಅಂದ್ರೆ ಮೇನ್ ಆಗಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ದಟ್ ಈಸ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ 10 ವರ್ಷ ತುಂಬಿರುವಂತಹ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿದ್ದೆ ಸರ್ಕಾರ ಹೇಳಿತ್ತು. June 14 ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ರು. ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಗುಡ್ ನ್ಯೂಸ್ ಇದೆ. ಆ ಡೇಟ್ ಅನ್ನ 3 ತಿಂಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ. September 14 ತನಕ ಟೈಮ್ ಕೊಟ್ಟಿದ್ದಾರೆ. ನೀವು ಅಷ್ಟು ಒಳಗಡೆ ಅಪ್ಡೇಟ್ ಮಾಡಿಸಿ, 10 ವರ್ಷ ತುಂಬಿದೆ 2004, ಅದ್ರ ಹಿಂದೆ ಮಾಡಿಸಿದೀರಾ ಅಂತಂದ್ರೆ ಅದ್ರ ಮಧ್ಯದಲ್ಲಿ ನೀವೇನಾದ್ರೂ ಈಗ ರೀಸೆಂಟ್ ಆಗಿ ನಂಬರ್ ಚೇಂಜ್ ಅಡ್ರೆಸ್ ಚೇಂಜ್ ಮಾಡಿಸಿದೀರಾ ಅಂದ್ರೆ ಮಾಡಿಸೋ ಅವಶ್ಯಕತೆ ಇಲ್ಲ. ನೀವು ಆಧಾರ್ ಕಾರ್ಡ್ ಇಶ್ಯೂಡ್ ಅಂದ್ರೆ ಅಲ್ಲಿ ಇಶ್ಯೂ ಡೇಟ್ ಇರುತ್ತೆ, ಅಲ್ಲಿಂದನೂ ಏನು ಮಾಡೇ ಇಲ್ಲ ನಾನು, ಅದಕ್ಕೇನು ಟಚ್ ಮಾಡಿಲ್ಲ, ತಿದ್ದುಪಡಿ ಮಾಡಿಸಿಲ್ಲ ಅನ್ನುವಂತವ್ರು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ 50 ರೂಪಾಯಿ ಕೊಟ್ರೆ ಮಾಡ್ಕೊಡ್ತಾರೆ. ನೀವೇ UIDAI ವೆಬ್ಸೈಟ್ ನಲ್ಲಿ ಕೂಡ ಮಾಡ್ಕೋಬಹುದು, ಗೊತ್ತಿತ್ತು ಅಂತಂದ್ರೆ. ಇನ್ನೊಂದು, ನಮಗೆ ಅಕ್ಕಿ ಹಣ ಬರಲ್ಲ ಆದ್ರೆ ಗೃಹಲಕ್ಷ್ಮಿ ಹಣ ಬರುತ್ತಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಸೊ ನೀವೇನ್ ಮಾಡಿ, ಅಕ್ಕಿ ಹಣ ಬರ್ತಾ ಇಲ್ಲ ಅಂದ್ರೆ ಮೊದಲು ಆಹಾರ ವೆಬ್ಸೈಟ್ ಹೋಗಿ ಅದ್ರ ಸ್ಟೇಟಸ್ ನೋಡ್ಕೊಳ್ಳಿ. ಅಂದ್ರೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದ್ರೆ ಮಾತ್ರ ನಿಮ್ಗೆ ಹಣ ಬರ್ತದೆ. ಹೇಗ್ ಚೆಕ್ ಮಾಡೋದು ಅಂತ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಾ ವಿಡಿಯೋಸ್ ನ ಹಾಕ್ತೀನಿ. ಸೊ ಅದ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರೂ ಪೆಂಡಿಂಗ್ ಅಥವಾ ಏನಾದ್ರೂ NPCI ಮ್ಯಾಪಿಂಗ್ ಈ ತರ ಇತ್ತು ಅಂತಂದ್ರೆ ಅದನ್ನ ಚೆಕ್ ಮಾಡ್ಕೊಂಡು ನಾನು ಕಮೆಂಟ್ ಮಾಡಿ, ಏನ್ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಅಂಡ್ ನಿಮ್ ಮನೆಯವರ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಆಗಿದ್ಯಾ, eKYC ಆಗಿದ್ಯಾ, ಆ ರೇಷನ್ ಕಾರ್ಡ್ ಅಲ್ಲಿ ಇರ್ತಾರಲ್ಲ ಎಲ್ಲರ ಸದಸ್ಯರದು, ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕು ಅದಕ್ಕೆ. ಸೊ ಅದು ಕೂಡ ನೋಡ್ಕೋಬೇಕಾಗುತ್ತೆ. ಅದರ ವಿಡಿಯೋ ಲಿಂಕ್ ಕೂಡ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.